ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಿನ್ನ. ಇಲ್ಲಿ ನನಗೊಂದು ಪ್ರಶ್ನೆ ಕೇಳಿದರೆ ಏನಂತಂದ್ರೆಗಿನ ಮೂರನೇ ತರಗತಿಯ ಪಾಠ ಒಂದು ತುತ್ತೂರಿ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಸಿ ಸರ್ ಅಂತ ಕೇಳಿದರೆ ಅವರಿಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುತ್ತೂರಿ ಪದ್ಯ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಮೇಲೆ ಐಕಾನ್ ಒತ್ತುವ ಮೂಲಕ ಆ ಒಂದು ವಿಡಿಯೋ ನೋಡಿ. ಆ ಒಂದು ವಿಡಿಯೋ ನೋಡಿದ ನಂತರ ಈ ಒಂದು ಪ್ರಶ್ನೋತ್ತರ ಅಭ್ಯಾಸಕ್ಕೆ ಬನ್ನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಹಾಗಾದರೆ ಈಗ ಅಭ್ಯಾಸ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತಿದೆ. ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ, ಸರಿನಾ? ಈಗ ಈ ಒಂದು ನಿಮ್ಮ ಪುಸ್ತಕದಲ್ಲಿ ಯಾವ ಒಂದು ಪಾಠ, ಎಷ್ಟನೇ ಪಾಠ ಅನ್ನೋದಿಲ್ಲಿ ಬರೀರಿ. ಇಲ್ಲಿ ಪಾಠದ ಶೀರ್ಷಿಕೆಯನ್ನು ಬರೆಯಿರಿ, ದಿನಾಂಕವನ್ನ, ಯಾವ ದಿನಾಂಕ ಬರೀತಾ ಇದ್ರೆ ಆ ದಿನಾಂಕವನ್ನ ಇಲ್ಲಿ ಬರೆಯಿರಿ, ಸರಿನಾ? ಮೊದಲನೇದು, ಕಸ್ತೂರಿಯು ಏನನ್ನು ಕೊಂಡನು? ಏನ್ ಕೊಂಡ ಅಂತಂದ್ರೆ ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು, ಸರಿನಾ? ಅದಾದ ನಂತರ ಎರಡನೇದು, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಎಲ್ಲಿ ತುತ್ತೂರಿ ಊದಿದ ಅಂದ್ರೆ ಇದಕ್ಕೆ ಉತ್ತರ, ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು, ಸರಿನಾ? ಮೂರನೇದು, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಯಾವಾಗ ಊದಿದ ತುತ್ತೂರಿ ಅಂತಂದ್ರೆ ಕಸ್ತೂರಿ ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು, ಸಂಜೆ ವೇಳೆಯಲ್ಲಿ ತುತ್ತೂರಿ ಊದಿದಂತೆ. ನಾಲ್ಕನೇದು, ಜಂಬದ ಕೋಳಿ ಯಾರು? ಉತ್ತರ, ಕಸ್ತೂರಿ ಜಂಬದ ಕೋಳಿ. ಜಂಬದ ಕೋಳಿ ಯಾರು ಈ ಪದ್ಯದಲ್ಲಿ ಅಂದ್ರೆ ಕಸ್ತೂರಿನೇ. ಐದನೇದು, ಜಂಬದ ಕೋಳಿಗೆ ಏಕೆ ಗೋಳಾಯಿತು ಅಂತಂದ್ರೆ ಉತ್ತರ, ಬಣ್ಣದ ತುತ್ತೂರಿ ಹಾಳಾದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು, ಸರಿನಾ? ತುತ್ತೂರಿ ಏನಾಯ್ತು? ತುತ್ತೂರಿ ನೀರಿಗೆ ಜಾರಿ ಬಿತ್ತು. ಸರಿ, ಹಾಗಾದ್ರೆ ಮುಂದಿನ ಅಭ್ಯಾಸದ ಬಗ್ಗೆ ತಿಳ್ಕೋಣ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬುವಂತಿದೆ. ಈ ಒಂದು ವಾಕ್ಯ ಕೊಟ್ಟಿದ್ದಾನೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾನೆ, ಹೌದಾ? ಇಲ್ಲಿ ಸರಿಯಾದ ಪದವನ್ನು ನಾವು ಏನ್ ಮಾಡಬೇಕಾಗುತ್ತೆ? ಬರಿಬೇಕಾಗುತ್ತೆ. ಓಕೆ, ಈ ಒಂದು ಪದ್ಯವನ್ನು ಕಲಿತಾಗ ನಮಗೆ ಯಾವ ಒಂದು ಪದ ಬರಬೇಕು ಅನ್ನೋದು ಗೊತ್ತಾಗುತ್ತೆ, ಸರಿನಾ ಮಕ್ಕಳೇ? ನೋಡೋಣ. ಈಗ ಮೊದಲನೇದು, ಬಣ್ಣದ ತಗಡಿನ ಏನದು? ತುತ್ತೂರಿ. ತುತ್ತೂರಿ, ಓಕೆನಾ? ಎರಡನೇದು, ಕಸ್ತೂರಿ ನಡೆದನು. ಕಸ್ತೂರಿ ಎಲ್ಲಿ ನಡೆದ ಅಂದ್ರೆ ಬೀದಿಯಲ್ಲಿ. ಬೀದಿಯಲ್ಲಿ, ಓಕೆ. ಮೂರನೇದು, ಜಾರಿತು ನೀರಿಗೆ. ಏನ್ ಜಾರಿತು ನೀರಿಗೆ ಅಂದ್ರೆ ತುತ್ತೂರಿ. ನಾಲ್ಕನೇದು, ಬಣ್ಣದ ತುತ್ತೂರಿ ಏನಾಯ್ತು ಅಂತಂದ್ರೆ ಹಾಳಾಯ್ತು. ಹಾಳಾಯ್ತು, ಓಕೆನಾ? ಸರಿ, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ. ಈ ಕಥೆಯನ್ನು ಓದೋಣ ಕೇಳಿ ಮಕ್ಕಳೆಲ್ಲವೂ ಕೂಡ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಯಾವ ಊರಿನಲ್ಲಿ? ಬೀರೂರಿನಲ್ಲಿ ರಾಮಣ್ಣ ಏನ್ ಮಾಡ್ತಾರೆ? ಕಟ್ಟಿಗೆ ವ್ಯಾಪಾರಿಯಾಗಿದ್ದಂತೆ. ಅವನು ತುಂಬಾ ಬಡವನಾಗಿದ್ದನು. ಅವನು ತುಂಬಾ ಬಡವನಾಗಿದ್ದಂತೆ. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನು ಕಡಿದು ತರುತ್ತಿದ್ದನು. ಅವನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಕಾಡಿಗೆ ಹೋಗಿ ಒಣಮರ, ಹಸಿಮರೆ ಅಲ್ಲ, ಒಣಮರವನ್ನು ಕಡಿತಾ ಇದ್ದ ನೋಡಿ, ಎಂತ ಒಂದು ವ್ಯಾಪಾರಸ್ಥಿತ, ಓಕೆನಾ? ಪೇಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಆ ಒಣಮರವನ್ನು ಕಡಿದು ಏನ್ ಕಟ್ಟಿಗೆ ತೆಗೆದುಕೊಂಡು ಪೇಟೆ ಹೋಗಿ ಮಾರಿಕೊಂಡು ಏನ್ ಮಾಡ್ತಾ ಇದ್ದ? ಜೀವನ ನಡೆಸ್ತಾ ಇದ್ದಂತೆ. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಅವನು ಯಾವತ್ತೂ ಹಸಿ ಮರವನ್ನು ಕಡಿದೇ ಇಲ್ಲಂತೆ, ಓಕೆನಾ? ಹಸಿ ಮರ ಅಂತಂದ್ರೆ ಏನು? ಎಲೆಗಳಲ್ಲಿ ಹಚ್ಚ ಹಸಿರ ಕಾಣುತ್ತಲ್ಲ, ಇದನ್ನ ನಾವು ಹಸಿ ಮರ ಅಂತ ಕರಿತೀವಿ, ಓಕೆನಾ? ಸರಿ, ಅದಾದ ನಂತರ ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ನೀನು ಕಾಡಿನಲ್ಲಿ ಹಸಿಮರ ಅಸಲು ಕಡಿದಿಲ್ಲಲ್ಲ, ಆದ ಕಾರಣ ಏನ್ ಮಾಡಿಲ್ಲ ಅಂದ್ರೆ ವನದೇವತೆ ಅಂದ್ರೆಗಿನ ಆ ಒಂದು ಕಾಡಿನ ದೇವತೆ ಏನ್ ಮಾಡಿಲ್ಲ ಅಂತಂದ್ರೆಗಿನ ಪ್ರತ್ಯಕ್ಷ ಆಗಿ ಒಂದು ಅಕ್ಷಯ ಪಾತ್ರೆ. ಅದು ಅಕ್ಷಯ ಪಾತ್ರೆ ಅಂದ್ರೆ ಏನಂದ್ರೆ ನಿಮಗೆ ಕೇಳಿದ್ನೆಲ್ಲ ಕೊಡುತ್ತೆ, ಓಕೆನಾ? ನನಗೆ ಅನ್ನ ಬೇಕು ಅನ್ನ ಕೊಡುತ್ತೆ, ಬೇಳೆ ಬೇಕಂದ್ರೆ ಬೇಳಗೋದು, ನಿನಗೆ ಯಾವುದು ಕೇಳಿದ್ರೆ ಅದು ಕೊಡುತ್ತೆ. ಅದನ್ನ ನಾವು ಅಕ್ಷಯ ಪಾತ್ರೆ ಅಂತ ಕರಿತೀವಿ, ಓಕೆನಾ? ಅಕ್ಷಯ ಪಾತ್ರೆಯನ್ನು ನೀಡಿದಂತೆ. ಇದರಿಂದ ರಾಮಣ್ಣ ಶ್ರೀಮಂತನಾದನು.
ಇದರಿಂದ ಏನು ಮಾಡಿದ್ನ ಅಂತಂದ್ರೆ ಅವನು ಶ್ರೀಮಂತ ಆಗ್ತಾನ. ಅದಕ್ಕೆ ಅಕ್ಷಯ ಪಾತ್ರೆಯಲ್ಲಿ ನಮಗೆ ಹಣ ಬೇಕಾದ್ರೆ ಹಣ ಕೊಡುತ್ತೆ. ಓಕೆನಾ? ಅವನು ನ್ಯಾಯಬದ್ಧವಾಗಿದ್ದರಿಂದ ಆ ವನದೇವತೆ ಅಕ್ಷಯ ಪಾತ್ರೆ ಕೊಟ್ಲು, ನಾವು ಕೂಡ ನ್ಯಾಯಬದ್ಧವಾಗಿರೋಣ ಅಂತ ಹೇಳ್ತಾ. ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳು ಕೇಳಿದ್ರೆ ಆ ಪ್ರಶ್ನೆಗಳಿಗೆ ನಾವು ಉತ್ತರನ ಬರಿತಾ ಹೋಗೋಣ. ಓಕೆ, ರಾಮಣ್ಣ ಯಾರು? ರಾಮಣ್ಣ ಯಾರು ಅಂತಂದ್ರೆ ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಓಕೆನಾ? ಸರಿ, ಎರಡನೇದು, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು, ಎಲ್ಲಿ ವಾಸವಾಗಿದ್ದ ಅಂತ, ಯಾವ ಊರಿನಲ್ಲಿ ಅಂದ್ರೆ ಬೀರೂರಿನಲ್ಲಿ. ರೈಟ್, ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಓಕೆನಾ? ರೈಟ್. ಮೂರನೇದು, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು, ರಾಮಣ್ಣ ಯಾವಾಗ ಕಾಡಿಗೆ ಹೋಗ್ತಾ ಇದ್ದ ಅಂತಂದ್ರೆ ಮುಂಜಾನೆ. ರೈಟ್. ಹಾಗಾದ್ರೆ ಪ್ರತಿದಿನ ಕೊಟ್ಟಿದ್ದಾರೆ ನೋಡಿ, ಪ್ರತಿದಿನ ಬೆಳಿಗ್ಗೆ ಬೆಳಗ್ಗೆ ರಾಮಣ್ಣ ಕಾಡಿಗೆ ಹೋಗುದನು. ಓಕೆನಾ? ನಾಲ್ಕನೇದು, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು, ಅಕ್ಷಯ ಪಾತ್ರೆ ಯಾಕೆ ಕೊಟ್ಲು ಅಂತಂದ್ರೆ ರಾಮಣ್ಣ ಎಂದು ಹಸಿ ಮರವನ್ನು ಕಡಿದವನಲ್ಲ, ಕಾರಣ ವನ ದೇವತೆ ಅಕ್ಷಯ ಪಾತ್ರೆಯನ್ನು ನೀಡಿದಳು. ಅವನು ಯಾವತ್ತೂ ಏನ್ ಮಾಡಲಿಲ್ಲ ಅಂತಾರೆ, ಹಸಿ ಮರವನ್ನು ಕಡಿದಿಲ್ಲ, ಆ ಕಾರಣ ಅಂತ ಪಾತ್ರೆ ನೀಡಿದ್ಲು. ಸರಿ, ಹಾಗಾದ್ರೆ ಮುಂದಿನ ಅಭ್ಯಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರಿ ನಮ್ಮ ಮಕ್ಕಳೇ, ನೋಡಿ ಇಲ್ಲಿ, ಇಲ್ಲಿ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ. ಓಕೆ, ಕನ್ನಡ ವರ್ಣಮಾಲೆ, ಕನ್ನಡ ವರ್ಣಮಾಲೆ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಇಡ್ತಿದ್ದೀನಿ, ಮೇಲೆ ಐ ಕಾರ್ಡ್ ಮೂಲಕ ಆ ಒಂದು ವೀಡಿಯೋ ನೋಡಿ, ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಇಲ್ಲಿ ವೇಗವಾಗಿ ನಾನು ಹೇಳ್ತಾ ಹೋಗ್ತೇನೆ. ಸರಿನಾ? ಇಲ್ಲಿ ಸ್ವರಗಳು ಇವು 13 ಇರ್ತವೆ. ಓಕೆನಾ? ಇಲ್ಲಿ ಆನಿಂದ ಅವರೆಗೆ. ಎರಡನೇದು, ಯೋಗವಾಹಕಗಳು ಎಷ್ಟಿದಾವೆ, 2, ಅಂ ಮತ್ತು ಅಹ. ಸರಿನಾ? ಮೂರನೇದು, ವ್ಯಂಜನಗಳು ಅಂತ ಕರಿತೇವೆ, ಅವೆಷ್ಟಿರ್ತವೆ ಅಂದ್ರೆ 34, ಕಾದಿಂದ ಳವರೆಗೆ ಒಟ್ಟು ಎಷ್ಟಿದಾವೆ ಅಂದ್ರೆ ಇವು ಸ್ವರಗಳು 13, ಯೋಗವಾಹಕಗಳು 2 ಮತ್ತು ವ್ಯಂಜನಗಳು 34, ಒಟ್ಟು 49 ಕನ್ನಡ ವರ್ಣಮಾಲೆಗಳು ಇರ್ತವೆ. ಸರಿನಾ ಮಕ್ಕಳೇ? ಹಾಗಾದ್ರೆ ಮುಂದೆ ನೋಡ್ತಾ ಹೋಗೋಣ ಅಭ್ಯಾಸ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಎಷ್ಟಿದೆ ಒಟ್ಟಾಗಿ, 49. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸರಿನಾ? ಸರಿ, ಈ ಎರಡನೇ ಪ್ರಶ್ನೆ ನೋಡಿ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಅಂತಂದ್ರೆ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ ನೋಡಿ. ಸ್ವರಗಳಂತೇಳಿ 1, ಯೋಗವಾಹಕಗಳಂತೇಳಿ 2, ಮೂರನೇದು ವ್ಯಂಜನಗಳು ಅಂತೇಳಿ. ಸರಿನಾ? ಹಾಗಾದ್ರೆ ಮುಂದಿನ ಒಂದು ಅಭ್ಯಾಸದ ಬಗ್ಗೆ ನಾವು ತಿಳಿಯೋಣ. ಇಲ್ಲಿ ಮೂರನೇದು, ವ್ಯಂಜನಗಳನ್ನು ಬರೆ ಅಂತಿದೆ. ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ. ಓಕೆನಾ? ಲೇಟ್ ಆಗ್ತಾ ಹೋಗುತ್ತೆ ವಿಡಿಯೋ ಅಂತೇಳಿ ನಾನು ಇಲ್ಲಿ ಕನಿಂದ ಳವರೆಗೆ ನಾನು ವ್ಯಂಜನಗಳು ಬರೆದಿದ್ದೀನಿ, ನೀವು ಕೂಡ ಬರ್ಕರಿ ಮಕ್ಕಳೇ. ಸರಿನಾ? ಸರಿ, ಅದಾದ ನಂತರ ಈ ಕೆಳಗಿನ ಗುಂಪಿನಲ್ಲಿರುವ ಅಕ್ಷರದಲ್ಲಿ ಸ್ವರವನ್ನು ಆರಿಸಿ ಬರೆ ಅಂತಿದೆ. ಇಲ್ಲಿ ಸ್ವರಗಳು ಮಿಕ್ಸ್ ಆಗಿದ್ದಾವೆ. ಸ್ವರಗಳು ಅಂತಂದ್ರೆ ಏನು? ಇವು ಸ್ವರಗಳು, ಈ ಒಂದು ಸ್ವರಗಳು ಇದರಲ್ಲಿ ಏನಾಗಿದೆ ಅಂದ್ರೆ ಮಿಕ್ಸ್ ಆಗಿದ್ದಾವೆ. ನಾವೇನ್ ಮಾಡಬೇಕು, ಮಿಶ್ರ ಆಗಿದ್ದಾವೆ, ನಾವು ಅದನ್ನ ಸಪರೇಟ್ ಆಗಿ ಬರಿಬೇಕಾಗುತ್ತೆ. ಓಕೆನಾ? ಈ ಲೈನ್ ನಲ್ಲಿ ಯಾವ ಸ್ವರ ಇದೆ, ನಾನು ಅಲ್ಲಿ ಅಡಿಗೆರೆ ಹಾಕಿದ್ದು ನೋಡಿ, ಎ ಅಂತಕ್ಕಂಥದ್ದು, ಆ ಅಂತಕ್ಕಂಥದ್ದು. ಅದಂತರ ರು, ರು ಅಂತಕ್ಕಂಥದ್ದು ಸ್ವರ. ಇಲ್ಲಿ ಇ ಅಂತಕ್ಕಂಥದ್ದು ಸ್ವರ. ನೀವು ವಿಡಿಯೋ ನೋಡಿ, ನಾನು ಇಲ್ಲಾಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ನೋಡಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡಬೇಕು, ನಿಮಗೆಲ್ಲ ಕ್ಲಾರಿಟಿ ಬರುತ್ತೆ ಮಕ್ಕಳೇ. ಸರಿನಾ? ಸರಿ, ಅದಾದ ನಂತರ ಈ. ಓಕೆ, ಉ ಮತ್ತೆ ಮೂರನೇ ಲೈನಲ್ಲಿ ಓ, ಯ ಇದು ಸ್ವರ ಅಲ್ಲ, ಇದು ಓ ಸ್ವರ ಮತ್ತೆ. ಓಕೆನಾ? ಐ ಅಂತಕ್ಕಂಥದ್ದು ಕೂಡ ಸ್ವರನೇ, ಆ ಅಂತಕ್ಕಂಥದ್ದು ಸ್ವರನೇ, ವ ಅಂತಕ್ಕಂಥದ್ದಲ್ಲ, ಶ ಅಂತಕ್ಕಂಥದ್ದಲ್ಲ, ಟ ಅಂತಕ್ಕಂಥದ್ದಲ್ಲ, ಊ ಅಂತಕ್ಕಂಥದ್ದು ಸ್ವರ, ಎ ಅಂತಕ್ಕಂಥದ್ದು ಕೂಡ ಸ್ವರ, ಲ ಅಂತಕ್ಕಂಥದ್ದು ಅಲ್ಲ, ಸ ಅಲ್ಲ, ಔ. ನೀವು ಆ ಒಂದು ವಿಡಿಯೋ ನೋಡಿ ಕಲಿತಾಗ ನಿಮಗೇನು ಗೊತ್ತಾಗುತ್ತೆ, ಯಾವ ಸ್ವರಗಳು ಯಾವ ವ್ಯಂಜನಗಳು ಅಂತ ತಿಳಿಯುತ್ತೆ. ಸರಿನಾ? ಸರಿ, ಹಾಗಾದ್ರೆ ಇಲ್ಲಿ ಭಾಷಾ ಚಟುವಟಿಕೆ
ಅಂತ ಇದೆ, ಭಾಷಾ ಚಟುವಟಿಕೆ ಅಂತ ಇದೆ. ಇಲ್ಲಿ ಅ ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ ಅಂತಿದೆ. ಓಕೆನಾ, ಇಲ್ಲಿ ಆ ಪಟ್ಟಿಯಲ್ಲಿ ಬಿಡಿಸಿ ಬಿಡಿಸಿ ಬರೆದಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಇದೆ, ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಬರಿಬೇಕಾಗುತ್ತೆ. ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ. ಓಕೆನಾ, ಮೊದಲನೇದು ಪಾಲು ಪ್ಲಸ್ ಆಯಿತು ಅಂತಿದೆ. ಇದು ಎರಡು ಕೂಡಿಸಿದ್ರೆ ಆಯಿತು, ಹಾಲಾಯಿತು ಅಂತಿದೆ. ಆದರೆ ಇಲ್ಲಿ ಗೋಳಾಯಿತು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು, ಇದು ಕರೆಕ್ಟ್, ಇದು ಹೌದಾ, ಇದು ತಪ್ಪು. ನಾವೇನು ಮಾಡಬೇಕು, ಇದು ಪಾಲಾಯಿತು ಇಲ್ಲಿ ಬರಿಬೇಕಾಗುತ್ತೆ. ಪ ಲಾ ತು ಸರಿನಾ. ಇಲ್ಲಿ ಎರಡನೇದು ಬೋಳು ಪ್ಲಸ್ ಆಯಿತು, ಬೋಳಾಯಿತು ಆಗುತ್ತೆ ಎರಡು ಕೂಡಿಸಿದ್ರೆ. ಇಲ್ಲಿ ಹಾಳಾಯಿತು, ಪಾಲಾಯಿತು, ಬೋಳಾಯಿತು, ಇದು ಕರೆಕ್ಟ್ ಉತ್ತರ, ಇದು ತಪ್ಪು ಉತ್ತರ. ಇಲ್ಲಿ ಏನು ಬರಿಬೇಕಾಗುತ್ತೆ, ಬೋಳಾಯಿತು. ಓಕೆ, ಹಾಳು ಪ್ಲಸ್ ಆಯಿತು, ಹಾಳಾಯಿತು ಅಂತ ಆಗುತ್ತೆ. ಇದು ಪಾಲಾಯಿತು ಅಂತ ಕೊಡ್ತಿದ್ದು ತಪ್ಪು ಉತ್ತರ. ಇಲ್ಲಿ ನೋಡಿ, ಇದು ಕರೆಕ್ಟ್ ಉತ್ತರ, ಇದನ್ನು ಇಲ್ಲಿ ಬರಿಬೇಕಾಗುತ್ತೆ. ಹಾಳಾಯಿತು ಸರಿನಾ. ನಾಲ್ಕನೇದು ಗೋಳು ಪ್ಲಸ್ ಆಯಿತು, ಎರಡು ಕುಡಿಸಿದಾಗ ಏನಾಯ್ತು, ಗೋಳಾಯಿತು ಆಗುತ್ತೆ. ಇಲ್ಲಿ ತಪ್ಪು ಕೊಟ್ಟಿದ್ದಾನೆ, ಬೋಳಾಯ್ತು ಅನ್ನೋ ತಪ್ಪು, ಇದು ಗೋಳಾಯ್ತು, ಇದು ಇಲ್ಲಿ ಬರಬೇಕಾಗುತ್ತೆ. ಗೋಳಾಯಿತು. ಓಕೆನಾ, ಸರಿ. ಹಾಗಾದ್ರೆ ಮುಂದಿನ ಒಂದು ಅಭ್ಯಾಸದ ಬಗ್ಗೆ ತಿಳಿಯೋಣ ಮಕ್ಕಳೇ. ಆ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆ ಅಂತಿದೆ. ಈ ಪದ್ಯ ನಿಮಗೆ ಪಕ್ಕ ಇಮೇಜ್ ನಲ್ಲಿ ತೋರಿಸ್ತೇನೆ ನೋಡಿ, ಅಲ್ಲಿ ಕರೆಕ್ಟ್ ಪೆನ್ಸಿಲ್ ಅಲ್ಲಿ ಹಾಕಿದನಲ್ಲ ಅವೆಲ್ಲವೂ ಕೂಡ ಪ್ರಾಸ ಪದಗಳು. ಓಕೆನಾ, ಇಲ್ಲಿ ಕೆಲವೊಂದು ಮಾತ್ರ, ನಾಲ್ಕು ಪದಗಳು ಮಾತ್ರ ಇಲ್ಲಿ ಬರೆದಿದ್ದೇನೆ. ಓಕೆ, ಒಂದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿ, ಹಾಳಾಯಿತು ಗೋಳಾಯಿತು ಅಂತ ಬರೆದಿದ್ದಾರೆ. ಓಕೆನಾ, ಇಲ್ಲಿ ನಾನೇನು ಬರೆದೇನೆ ಅಂದರೆ ತುತ್ತೂರಿ ಕಸ್ತೂರಿ. ಹೇಳಲಿಕ್ಕೆ ಪದ ಶಬ್ದ ಒಂದೇ ತೆರನಾಗಿರ್ತದೆ, ಅದಕ್ಕೆ ನಾವು ಏನಂತೀವಿ, ಪ್ರಾಸ ಪದಗಳು ಅಂತ ಕರಿತೇವೆ. ಓಕೆನಾ, ಇದೆಯಿಂದ ಇಲ್ಲೆಂದ. ಮೂರನೇದು ಬೀದಿಯಲಿ ರೀತಿಯಲಿ. ನಾಲ್ಕನೇದು ನೋಡಿದನು ಮಾಡಿದನು. ಓಕೆನಾ, ಇದೇ ರೀತಿ ಪ್ರಾಸ ಪದಗಳು ಇನ್ನೂ ಇದ್ದಾವೆ, ಆ ಒಂದು ವಿಡಿಯೋದಲ್ಲಿ ನೋಡಿ, ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ನೀಡಿರುವ ಪ್ರಾಸ ಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿದ್ದಾರೆ ನೀರು, ಹೆಕ್ಕಿ, ಬಾಯಿ, ಕಣ್ಣು ಅಂತಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಹಣ್ಣು. ಇದು ಹಣ್ಣು ಅಂತಾರೇ ಇರುತ್ತೆ ಇಲ್ಲಿ ನೋಡಿ, ಕಣ್ಣು. ಇದು ಅದೇ ಪ್ರಾಸ ಪದ ಇರಬೇಕು, ಕಣ್ಣು ಕಣ್ಣು ಹಣ್ಣು ನೋಡಿ, ಪ್ರಾಸ ಕರೆಕ್ಟ್ ಆಗುತ್ತೆ. ಓಕೆನಾ, ನೋಡೋಣ. ಇಲ್ಲಿ ಮೊದಲನೇ ಕೊಟ್ಟಿದ್ದಾರೆ ಅನ್ನಕ್ಕೆ ಬೇಕು ಸಾರು. ಸಾರು ಅಂತಕ್ಕಂಥ ಪ್ರಾಸ ಪದ ಇರಲಿ ಯಾವುದಿದೆ, ಸಾರು ನೀರು. ಕುಡಿಯಲು ಬೇಕು, ನಮಗೇನು ಬೇಕು ಕುಡಿಯಲು ಅಂದರೆ ನೀರು. ಓಕೆನಾ, ಸರಿ. ಆರುತ ಬಂತು ಹಕ್ಕಿ, ಹಕ್ಕಿ. ತಿಂದಿತು ಕಾಳನು ಹೆಕ್ಕಿ, ಹೆಕ್ಕಿ. ಓಕೆನಾ, ಬೌ ಬೌ ಬೊಗಳಿತು ನಾಯಿ, ಬೌ ಬೌ ಬೊಗಳಿತು ನಾಯಿ. ಇದಕ್ಕೆ ಪ್ರಾಸ ಪದ ಯಾವುದಿದೆ ಅಂದ್ರೆಗಿನ ನೋಡಿ, ತೆರೆಯಿತು ತನ್ನೆಯ ಬಾಯಿ, ನಾಯಿ ಬಾಯಿ. ಇದು ಪ್ರಾಸ ಪದಗಳು. ಓಕೆನಾ, ಇಲ್ಲಿ ಚಟುವಟಿಕೆ. ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ಬಳಸುವಂತಿದೆ. ಇಲ್ಲಿ ತೆಂಗಿನ ಗರಿಯಿಂದ ಹೇಗೆ ತುತ್ತೂರಿ ಮಾಡಬೇಕು ಅಂತೇಳಿ ಮೇಲೆ ಐಕಾರ್ಡ್ ಹತ್ತೋದ್ರ ಮೂಲಕ ಆ ವಿಡಿಯೋ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.